ನಡಿ 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 ಹೊರಗಡೆ ನಡಿ ಪೊಲೀಸರ ಮೇಲೆ ಕೈ ಮಾಡ್ತೀಯ ನಡಿ ನಿನಗಿದೆ ಪೊಲೀಸರ ಮೇಲೆ ಕೈ ಮಾಡ್ತೀಯ ನಿನಗಂತ ಇವತ್ತು ಸುಮ್ಮನೆ ಬಿಡೋದಿಲ್ಲ ತೋರಿಸ್ತೀವಿ ಧೈರ್ಯ ಅಂದ್ರೆ ಏನು ಅಂತ ನಾವು ತೋರಿಸ್ತೀವಿ ನಿನಗೆ ನೀನು ಜತೀಂದ್ರನಾಥ್ ಮುಖರ್ಜಿನಾ ಸರ್ ಇವನು ನಮಗೆಲ್ಲ ಹೊಡೆದು ಓಡೋಕೆ ಪ್ರಯತ್ನ ಮಾಡ್ತಿದ್ದ ನೀನು ಬರೀ ಗೈಯಲ್ಲಿ ಹುಲಿನ ಸಾಯಿಸಿದ್ಯ ನೀವು ಕೇಳಿದ ಸತ್ಯನೇ ಒಂದು ವೇಳೆ ಹುಲಿಗೇನಾದರೂ ಹಸುವಾದ್ರೆ ಮನುಷ್ಯರ ಮೇಲೆ ಆಕ್ರಮಣ ಮಾಡುತ್ತೆ ನನ್ನ ಮೇಲೂ ಆಕ್ರಮಣ ಮಾಡಿತ್ತು ಆಗ ಅದನ್ನ ಸಾಯಿಸ್ಬಿಟ್ಟೆ ಕೇವಲ ಹುಲಿ ಅಲ್ಲ ನನ್ನ ಮೇಲೆ ಯಾರೇ ಆಕ್ರಮಣ ಮಾಡಿದ್ರೂ ನಾನು ಅವರನ್ನ ಸಾಯಿಸೇ ಸಾಯಿಸ್ತೀನಿ ಗುಡ್ ವೆರಿ ಗುಡ್ ಬಟ್ ಮಿಸ್ಟರ್ ಮುಖರ್ಜಿ ಹುಲಿ ಸಾಯಿಸಿದ್ರೆ ಯು ಗೆಟ್ ಕ್ಲಾಪ್ಸ್ ಬಟ್ ಮನುಷ್ಯರನ್ನ ಸಾಯಿಸಿದ್ರೆ ನಿಮ್ಮನ್ನ ಗಲ್ಲಿಗೆ ಹಾಕ್ತಾರೆ ಇದು ಬ್ರಿಟಿಷ್ ಲಾ ನೀವು ನನ್ನ ಯಾಕೆ ಹಿಡಿದಿದ್ದು ಅಂತ ಮೊದಲೇ ಹೇಳ್ತೀರಾ ನಾನಂತೂ ಯಾರನ್ನು ಸಾಯಿಸಿಲ್ಲ ಬಟ್ ಸಾಯಿಸೋಕೆ ಹೆಲ್ಪ್ ಮಾಡಿದೀಯ ಎಸ್ ಜತಿನ್ ನೌ ಡೋಂಟ್ ಟೆಲ್ ಮೀ ನಿನಗೆ ಏನು ಗೊತ್ತಿಲ್ಲ ಅಂತ But yes, obviously, ನಾನು ನಿಮಗೆ ಅಫಿಷಿಯಲಿ ಒಂದು ಮಾತು ಹೇಳ್ಬಿಡ್ತೀನಿ ನಿಮ್ಮ ಹೆಸರಲ್ಲಿ ಬಹಳಷ್ಟು ಕೇಸ್ ಇದೆ ಎಸ್ ಹೌರಾ ಬಾಂಬ್ ಕೇಸ್ ಸಂಶೂಲ್ ಆಲಂ ಮರ್ಡರ್ ಇದರ ಮಾಸ್ಟರ್ ಮೈಂಡ್ ಜತೀಂದ್ರನಾಥ್ ಮುಖರ್ಜಿ ಈವನ್ ನಿನ್ನೆ ರಾತ್ರಿ ಕೂಡ ನೀನು ಕಟ್ಟಕಲ್ಲಿ ಪೊಲೀಸರಿಗೆ ಹೊಡೆದಿದ್ಯ ಅದರ ಬಗ್ಗೆ ನಮ್ಗೆ ಈಗಾಗಲೇ ಟೆಲಿಗ್ರಾಮ್ ಬಂದಿದೆ ನಿಮ್ ಸಾಹೇಬ್ರಂತೂ ಬಹಳ ಒಳ್ಳೆ ಸ್ಟೋರಿ ಹೇಳ್ತಾರಲ್ಲ ನೀವೇನೆಲ್ಲ ಹೇಳ್ತಾ ಇದ್ರೋ ಅದರಲ್ಲಿ ಒಂದು ಮಾತು ಕೂಡ ಸತ್ಯ ಅಲ್ಲ ನಾನು ಕಳೆದ ಒಂದು ತಿಂಗಳಿಂದ ಕೋಲ್ಕತ್ತಾದಲ್ಲೇ ಇದ್ದೀನಿ ಅವರಾಗೂ ಹೋಗ್ಲಿಲ್ಲ ಕಟ್ಟಕ್ಕೂ ಹೋಗ್ಲಿಲ್ಲ ಮಿಸ್ಟರ್ ಮುಖರ್ಜಿ ನಾನು ಈ ಮಾತನ್ನ ಸುಮ್ಮನೆ ಹೇಳ್ತಿರೋದಲ್ಲ ನಮ್ಮ ಹತ್ರ ಸ್ವೀಕಾರ ಪತ್ರ ಇದೆ ಕನ್ಫೆಷನ್ ಎಸ್ ವೀರೇನ್ ದತ್ತ ಗುಪ್ತ ನಿಮ್ಮ ಅಲಾಯ್ ಅವನಾಗೆ ಕನ್ಫೆಸ್ ಮಾಡಿದಾನೆ ಅವನಿಗೆ ಇವತ್ತು ಸ್ವಲ್ಪ ಹೊತ್ತು ಮೊದಲು ಗಲ್ಲಿಗೇರ್ಸಿದ್ವಿ ವೀರೇನ್ ಕನ್ಫೆಸ್ ಮಾಡಿಕೊಂಡಿದ್ದ ನಿಮ್ಮ ಹೆಸರು ಮತ್ತೆ ನಿಮ್ಮ ಟೀಮಿನ ಎಲ್ಲರ ಹೆಸರು ದಟ್ಸ್ ವೈ ಪೊಲೀಸ್ ವಾಸ್ ಬಿಹೈಂಡ್ ಯು ಅದಕ್ಕಾಗಿ ಪೊಲೀಸ್ ನಿಮ್ಮ ಹಿಂದೆ ಬಿದ್ದಿದ್ದು ಅವರೇ ನಮಗೆ ಇನ್ಫಾರ್ಮೇಶನ್ ಕೊಟ್ಟರು ಮತ್ತೆ ನೀವು ಸಿಕ್ ಹಾಕೊಂಡ್ರಿ ವೀರೇನ್ ಈ ವೀರೇನ್ ಯಾರು ನನಗೆ ಪರಿಚಯನೇ ಇಲ್ದಿರೋನ್ ಜೊತೆ ನನ್ನ ಹೆಸರನ್ನ ಯಾಕೆ ಸೇರಿಸ್ತಾ ಇದ್ದೀರಾ ಅವನು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಹಾಂ ನನಗೂ ಬೇಜಾರಾಯಿತು ನಮ್ಮ ದೇಶದ ಒಬ್ಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಯಿತು ಅಂತ ಆದರೆ ಒಬ್ಬ ವೀರನ್ನ ಗಲ್ಲಿಗೇರಿಸಿದ್ರೆ ನಿಮ್ಗೇನು ಸಿಗುತ್ತೆ ಅಂತ ವೀರೇಂದ್ರು ಪ್ರತಿ ಮನೆಯಲ್ಲಿದ್ದಾರೆ ನನಗಿದೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ ನೀವೆಲ್ಲ ಈ ರೀತಿ ಸುಳ್ಳು ಹೇಳಿ ಮನುಷ್ಯನ ಬಾಯಿ ಬಿಡಿಸೋ ಪ್ರಯತ್ನ ಮಾಡ್ತೀರಾ ಆದರೆ ಇದರಿಂದ ನಿಮ್ಗೇನಾದರೂ ಲಾಭ ಆಗತ್ತಾ ಭಾರತೀಯರು ಅಷ್ಟು ದುರ್ಬಲರಲ್ಲ ಶಟ್ ಅಪ್ ಸರ್ಕಾರ್ ಯೆಸ್ ಸರ್ ಗಿವ್ ಹಿಮ್ ಟೂ ಆಪ್ಷನ್ಸ್ ಐದರ್ ಜತೀನ್ ಸ್ವತಃ ತನ್ನ ಹೆಸರು ಹೇಳಬೇಕು ಆರ್ ಎಲ್ಸ್ ನಾವು ಅವನಿಂದ
ಹೆಸರನ್ನ ಹೇಳಿಸ್ಬೇಕು. ರೈಟ್ ಸರ್. ಅವನಿಗೆ ಹೇಗೆ ಹೊಡಿಬೇಕು ಅಂದ್ರೆ ಅವನ ಶರೀರದಲ್ಲಿ ಯಾವುದೇ ಸ್ಪಾಟ್ ಬಾಕಿ ಇರಬಾರ್ದು. ಓಕೆ ಸರ್ಕಾರ್? ಎಸ್ ಸರ್. ಐ ವಾಂಟ್ ಆಲ್ ದ ನೇಮ್ಸ್, ಎಲ್ಲ ಹೆಸರು ನನಗೆ ಬೇಕು. ನೀವೆಲ್ಲ ಹೋಗಿ. ಓಕೆ ಸರ್. ನೀನು ಉಳಿದವರ ಹೆಸರನ್ನು ಹೇಳಿಬಿಟ್ರೆ ಅದು ನಿನಗೆ ಒಳ್ಳೇದು. ಸುಬಿ, ನಿಮ್ದೆಲ್ಲ ಪೋಸ್ಟರ್ ಬರೆಯೋದ್ ಮುಗ್ದಿದ್ರೆ ಹೋಗ್ ಹಾಲು ಕುಡೀರಿ. ಹೊರಗಡೆ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಮರೀದೆ ಕುಡೀರಿ ಸರಿನಾ? ಚಾ ತಗೊಳ್ಳಿ. ಅನು ಚಿಕ್ಕಮ್ಮ, ಜತಿನ್ ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ತಾ? ಇಲ್ಲ. ಎಲ್ಲಿ ಹೋದ್ರು ಅವರು? ನಿನ್ನೆ ನಾಟಕದಿಂದ ಬಂದ ದುಡ್ಡಿದೆ, ಅದನ್ನೆಲ್ಲ ತಗೊಂಡು ಅಸ್ತ್ರ ಖರೀದಿ ಮಾಡ್ಬೇಕು. ಹಾ ಹೌದು, ನಿನ್ನೆ ಪೊಲೀಸರಿಂದ ಗಲಾಟೆ ಆಯ್ತಲ್ಲ, ಅದಾದ್ಮೇಲಿಂದ ನಾನಂತೂ ಅವ್ರನ್ನ ಎಲ್ಲೂ ನೋಡ್ಲೇ ಇಲ್ಲ. ನನಗನ್ಸತ್ತೆ ಅನು, ನೀನು ಈ ದುಡ್ಡನ್ನ ನಿನ್ನ ಹತ್ರನೇ ಇಟ್ಕೋಬೇಕು. ಯಾವಾಗ ಜತಿನ್ ಅವ್ರು ಬರ್ತಾರೋ ಅವಾಗ ಅವ್ರ ಕೈಲಿ ಇದನ್ನ ಕೊಟ್ರೆ ಆಯ್ತು. ಹಾ, ನನಗೂ ಹಾಗೆ ಅನಿಸ್ತಿದೆ ಚಿಕ್ಕಮ್ಮ, ಅದಕ್ಕೆ ಹೇಳ್ತಿರೋದು ಸರಿಯಾಗೇ ಇದೆ. ಅನು ಚಿಕ್ಕಮ್ಮ, ಪೋಸ್ಟರ್ ಬರ್ತಾಗಿದೆ, ಇದಾದ್ಮೇಲೆ ಏನ್ ಬರೆಯೋದು? ವೀರೇನ್ ದತ್ತಗುಪ್ತನ ಆತ್ಮ ಬಲಿದಾನ ವಿಫಲ ಆಗೋದಿಲ್ಲ. ಅನುವತ್ತೆ, ಅನುವತ್ತೆ, ನಿಮ್ಗೆ ಅಮರ್ ಅನ್ನೋ ಹೆಸರಿನ ಯಾರಾದ್ರೂ ವ್ಯಕ್ತಿ ಗೊತ್ತಿದ್ದಾನ? ನಿಮ್ಮ ಅಮರ್ ನನಗ್ ಪರಿಚಯ ಇದೆ. ಏನಾಯ್ತು? ಅವ್ರು ನನ್ಗೆ ನಿಮ್ಮ ನೋಡೋಕ್ ಹೇಳಿದ್ರು. ನನಗ್ಯಾಕೋ ಇದು ಪೊಲೀಸ್ರದೇನಾದ್ರೂ ತಂತ್ರನ ಅಂತ ಅರ್ಥನೇ ಆಗ್ತಿಲ್ಲ. ಅವ್ರೇನಾದ್ರೂ ಅಮರ್ ಅವ್ರ ಹತ್ರ ಹೇಳಿ ನಿಮ್ಮನ್ ಹೊರಗ್ ಕರೆಸ್ತಿದಾರಾ ಅಂತ ನನಗೆ ಯಾಕೋ ಚಿಂತೆ ಆಗ್ತಾ ಇದೆ. ಇಲ್ಲ ಇಲ್ಲ, ಪರವಾಗಿಲ್ಲ, ಶರತ್ಗೆ ಅವ್ರನ್ನ ಒಳಗ್ ಕಳ್ಸಕ್ಕೆ. ಆಯ್ತು. ಅಮರಣ್ಣ ಯಾರು ಅನು ಚಿಕ್ಕಮ್ಮ? ಅಮರಣ್ಣ ಅನಂತ್ ಅವ್ರ ಹಾಗೆ ಒಬ್ಬ ಹೋರಾಟಗಾರ. ಅನು ಚಿಕ್ಕಮ್ಮ, ಅನು ಚಿಕ್ಕಮ್ಮ, ಬನ್ನಿ ಬನ್ನಿ. ಇವರು ಅರೆ ಅಮರ್, ನೀವ್ ಇಷ್ಟು ದಿನ ಎಲ್ಲಿದ್ರಿ? ಜಸಾರ್ ಹೋಗಿದ್ದೆ ಕೆಲ್ಸದ ಮೇಲೆ. ನಿನ್ನೆ ರಾತ್ರಿ ಇಲ್ಲಿಗೆ ಬರ್ತಾ ಇದ್ದೆ, ಅಚಾನಕ್ ದಾರಿಲಿ ವೇಷ ಬದಲಾಯಿಸಿರೋ ಜತಿನ್ ಅಣ್ಣನ ಭೇಟಿಯಾದೆ. ಪೊಲೀಸ್ನವರು ಅವ್ರ ಹಿಂದೆ ಬಿದ್ದಿದ್ರು. ಅವರು ನನ್ನ ನೋಡಿದ ಕೂಡ್ಲೆ ಈ ದುಡ್ಡಿನ ಗಂಟನ್ನ ನನ್ನ ಕೈಗೆ ಕೊಟ್ರು. ಹಾಗೆ ಹೋಗ್ತಾ ಇರೋ ಅಂತ ಟ್ರೈನ್ಗೆ ಹತ್ಕೊಂಡು ಹೋದ್ರು. ಯಾಕೆ ಏನ್ ಕಾರಣ ನನ್ಗೇನು ಅರ್ಥನೇ ಆಗ್ಲಿಲ್ಲ. ಜತಿನ್ ಅಣ್ಣನೇ ಹೇಳಿದ್ದು ಇದನ್ನ ಮಾಧವ್ ಮೇಷ್ಟ್ರು ಮನೆಗೆ ತಲುಪಿಸಿ ಅಂತ. ಇದ್ರರ್ಥ ಜತಿನ್ ಅಣ್ಣ ತಪ್ಪಿಸ್ಕೊಂಡಿದ್ದಾರ ಶರತಣ್ಣ? ಏನು ತಪ್ಪು ತಿಳ್ಕೊಬೇಡಿ, ನಿಮ್ ಹತ್ರ ತುಂಬಾ ಪ್ರಶ್ನೆ ಕೇಳ್ತಾ ನಿಂತ್ಬಿಟ್ಟೆ. ನಾನು ಅನ್ಕೊಂಡೆ ನೀವೇನಾದ್ರೂ ಪೊಲೀಸರು ಕಡೆಯಿಂದನ ಅಂತ. ನೀವು ಮಾಡಿದ್ದು ಸರಿಯಾಗಿತ್ತು ಶರತ್ ಅವರೇ, ನಾವು ಈ ಹೊತ್ತಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಜತಿನ್ ಅಣ್ಣ ಏನ್ ಹೇಳ್ತಾರೆ ಗೊತ್ತಾ? ಬಲಗೈಯಲ್ಲಿ ಮಾಡಿದ್ದು ಎಡಗೈಗೂ ಗೊತ್ತಾಗ್ಬಾರ್ದಂತೆ. ಆದ್ರೆ ಅನು ಅಕ್ಕ, ಇದು ಯಾವ ದುಡ್ಡು? ಒಂದು ವಿಶೇಷ ಯೋಜನೆಗಾಗಿ ನಾವು ದುಡ್ಡು ಸಂಗ್ರಹ ಮಾಡ್ತಾ ಇದ್ದೀವಿ. ನಾನೆಲ್ಲ ಆಮೇಲೆ ಹೇಳ್ತೀನಿ. ಪೊಲೀಸರು ಅವ್ರ ಹಿಂದೆ ಬಿದ್ದಿದ್ರು. ಈ ದುಡ್ಡೇನಾದ್ರೂ ಪೊಲೀಸರಿಗೆ ಸಿಕ್ಕಿದ್ರೆ ನಷ್ಟ ಆಗಿರೋದು.
ಈಗ ನಾವಿದನ್ನ ಹುಷಾರಾಗಿ ಎತ್ತಿಡಬೇಕು. ಹಾಗೆ ಜತಿನ್ ಅವರು ಬರೋದನ್ನ ಕಾಯ್ತಾ ಇರಬೇಕು. ಇಷ್ಟು ಹೊಡೆದು ಏನ್ ಪ್ರಯೋಜನ ಆಯ್ತು? ನೀವು ಭಾರತೀಯರನ್ನ ಇಷ್ಟು ಹೇಡಿಗಳಂತ ಯಾಕೆ ಅಂದ್ಕೊಳ್ತಿದ್ರೋ ಗೊತ್ತಿಲ್ಲ. ಬಟ್ಟೆ ಎಲ್ಲ ಚೆನ್ನಾಗಿ ಹರಿದಾಕಿದ್ದೀರಾ. ಆದ್ರೆ ಒಂದ್ ತಿಳ್ಕೊಳ್ಳಿ, ಇದರಿಂದ ಭಾರತೀಯರಿಗೆ ಏನೂ ಆಗೋದಿಲ್ಲ. ಭಾರತೀಯ ಜನರು ಇಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋದಿಲ್ಲ. ನೀವಿದ್ಯಾವುದನ್ನು ಸಾಬೀತು ಮಾಡೋಕ್ಕೂ ಆಗೋದಿಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅದ್ರ ನನ್ ಯಾವ ಕೈವಾಡನೂ ಇಲ್ಲ. ವಿರೇನ್ ಆಲ್ಸೋ ಸೆಡ್ ದಿ ಸೇಮ್ ಥಿಂಗ್. ಆದ್ರೆ ಆಮೇಲೆ ಏನಾಯ್ತು? ಲಿಸನ್ ಜತಿನ್, ನಿನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಕೋರ್ಟ್ ಅಲ್ಲಿ ಏನ್ ಆಗ್ಬೇಕೋ ಅದೇ ಆಗತ್ತೆ. ಅಂಡ್ ಐ ಅಶ್ಯೂರ್ ಯು, ನಾನ್ ನಿನ್ನ ನೇಣುಗಂಬದವರೆಗೂ ತಲುಪಿಸ್ತೇ ಬಿಡಲ್ಲ. ಮಿಸ್ಟರ್ ಸರ್ಕಾರ್, ನಿಮ್ ಸಾಹೇಬ್ರ ಕ್ಯಾಲ್ಕುಲೇಷನ್ ತುಂಬಾ ತಪ್ಪಿದೆ. ಅವ್ರಿಗೆ ಹೇಳ್ಬಿಡಿ, ಇವೆಲ್ಲ ಮಾಡ್ತೀನಿ ಮುಗಿಸ್ತೀನಿ ಅನ್ನೋದೆಲ್ಲ ಇಲ್ಲಿ ನಡೆಯೋದಿಲ್ಲ. ಒಂದು ಸುಳ್ಳು ಹೇಳಿ ನನ್ನ ಸಿಕ್ಕಾಕ್ಸೋದು ಅಷ್ಟು ಸುಲಭ ಅಲ್ಲ. ಶಾರ್ಟ್ ಆಫ್ ಯು ಇಂಡಿಯನ್ಸ್ ಆರ್ ಆಲ್ ಫೂಲ್ಸ್. ನೀವೆಲ್ಲರೂ ಮೂರ್ಖರು. ನೀವೆಲ್ಲ ಎಷ್ಟು ಫೂಲ್ಸ್ ಅಂದ್ರೆ, ನಿಮ್ಮ ಗುಂಡಿನ ನೀವುಗಳೇ ತೋಡ್ಕೋತೀರಾ. But I know ನಿಮ್ಮ ಬಾಯಿ ಬಿಡಿಸೋದು ಹೇಗೆ ಅಂತ. ಇವತ್ತು ನೀನೆ ನೋಡ್ತೀಯ ನಿನ್ನ ಗತಿ ಏನಾಗತ್ತೆ ಅಂತ. ಸರ್ಕಾರ್, ಎಸ್ ಸರ್, ಅವನನ್ನ ಗಾಡಿಯಲ್ಲಿ ಕೂರಿಸು. ಓಕೆ ಸರ್. ನಾನು ಪ್ರತಿಜ್ಞೆ ಮಾಡ್ತೀನಿ, ಒಂದು ವೇಳೆ ನಾನು ಸಿಕ್ಕಾಕೊಂಡ್ರು ನಮ್ಮ ದೇಶಕ್ಕೋಸ್ಕರ ಹೋರಾಡ್ತಿರೋ ನಮ್ಮ ಅಣ್ಣ ತಮ್ಮಂದಿರ ಹೆಸರು ಮಾತ್ರ ಹೇಳಲ್ಲ. ಅನಂತನ ನೋಡಿ ಕಲ್ತಿದ್ದೀನಿ ನಾನು. ಎಷ್ಟು ಹೊಡೆದ್ರು ಹಿಂಸೆ ಕೊಟ್ರು ಹಲ್ ಕಚ್ಕೊಂಡು ಸಹಿಸ್ಕೊಂಡು ಒಂದೇ ಮಾತರ ಮಾತ್ರ ಹೇಳ್ತೀನಿ, ಅನಂತ ಅವರೇ, ಮೊದಲು ಕೋದಿ, ಆಮೇಲೆ ಪ್ರಫುಲ್, ಈಗ ವೀರೇನ್. ಇನ್ನು ಎಷ್ಟು ದಿನ ಸಾಯ್ಬೇಕನುಪಮ? ನನ್ನಿಂದ ಅಂತೂ ಇದನ್ನ ನೋಡೋಕ್ಕಾಗ್ತಿಲ್ಲ. ಇನ್ನು ಎಷ್ಟು ಜನ ಭಾರತೀಯರನ್ನ ಸಹಿಸಿ ಅವ್ರು ಶಾಂತಿ ಪಡ್ಕೋತಾರೆ? ಈಗಂತೂ ಕೋಪನೂ ಬರೋದಿಲ್ಲ, ತುಂಬಾ ನೋವಾಗ್ತಾ ಇದೆ. ಅನಂತ ಅವರೇ, ನೀವೇ ಹೇಳ್ತಾ ಇದ್ರಿ ಅಲ್ವಾ ನಮ್ಮೆಲ್ಲರ ಜೀವನ ಹೀಗೆ ಅಂತ. ನೋಡ್ತೀರಿ ಅನಂತಣ್ಣ, ಒಂದಲ್ಲ ಒಂದಿನ ಇದಕ್ಕೆ ಪ್ರತಿರೋಧ ಒಡ್ಡವನು ಬಂದೇ ಬರ್ತಾನೆ, ಬ್ರಿಟಿಷರನ್ನ ತಡೆದು ನಿಲ್ಲಿಸ್ತಾನೆ.
ಸರಿ, ನನ್ನ ಪ್ರಕಾರ ನಾವೆಲ್ಲರೂ ಈಗ ಕಾರ್ಯಕ್ರಮ ಶುರು ಮಾಡೋದೇ ಒಳ್ಳೇದು. ಹಾ ಮೇಷ್ಟ್ರೆ, ಇಲ್ಲಿ ನೀವೇ ತಿಳಿದವರು, ನೀವೇ ಮೊದ್ಲೇನಾದ್ರೂ ಮಾತಾಡಿ ಅದಾದ್ಮೇಲೆ ನಾವೆಲ್ಲರೂ ವೀರೇನ್ ಬಗ್ಗೆ ನಮ್ಗೇನ್ ಗೊತ್ತಿದ್ಯೋ ಅದನ್ನ ಒಬ್ಬೊಬ್ಬರಾಗೆ ಹಂಚ್ಕೋತೀವಿ. ಸುಭಿ, ನೀವೆಲ್ಲರೂ ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ನನಗ್ ಬಹಳ ಖುಷಿಯಾಗಿದೆ ನಾನು ಹೇಳ್ದಂತೆ ನೀವೆಲ್ಲರೂ ಇವತ್ತಿಲಕ್ ಬಂದಿರೋದು. ಇಲ್ಲ, ಇವತ್ ನಾನ್ ನಿಮ್ ಯಾರಿಗೂ ಧನ್ಯವಾದ ಅರ್ಪಿಸೋದಿಲ್ಲ. ನಮ್ಮ ವೀರೇನ್ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ಹುತಾತ್ಮನಾಗಿದ್ದಾನೆ. ದೇಶ ಮಾತೆಯ ಪಾದಕ್ಕೆ ತನ್ನನ್ನೇ ಸಮರ್ಪಿಸಿಕೊಂಡಿದ್ದಾನೆ. ಎಷ್ಟು ಜನರಿಗಿಂತ ಭಾಗ್ಯ ಸಿಗುತ್ತೆ ಹೇಳಿ? ಇನ್ನು ಎಷ್ಟು ಜನ ಆತ್ಮ ಬಲಿದಾನ ಮಾಡಿದ್ದಾರೋ, ಬಹುಶಃ ಅವ್ರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ. ಎಷ್ಟು ತಾಯಂದ್ರ ಮಡಿಲು ಬತ್ತ ಹೋಗ್ತಿದ್ಯೋ, ಅಂಥವರಲ್ಲಿ ಒಬ್ಬ ವೀರೇನ್ ದತ್ತ ಗುಪ್ತ. ನಮ್ಮ ವೀರೇನ್ ಬಹಳ ಒಳ್ಳೆ ಹುಡುಗ ಅನ್ನೋದು ನಿಮ್ಗೆಲ್ಲ ಗೊತ್ತು. ನೋಡಿದ್ರೆ ಗೊತ್ತಾಗ್ತಿತ್ತು ಪಾಪದವನು, ಎಳೆಯ ಕೆನ್ನೆಗಳು ಅವನು. ಕನ್ನಡಕದ ಎರಡು ಗಾಜಿನಲ್ಲೂ ಹೊಳೆಯೋ ಕಣ್ಣುಗಳ ಒಂದು, ಎಂತ ಉಜ್ವಲ ಮುಖ. ಎಷ್ಟು ತೇಜಸ್ಸಿತ್ತು ಅವನ ಮನ್ಸು ಹೇಗಿತ್ತು ಅಂತ ಹೇಳಿದ್ರೆ, ಸ್ವಚ್ಛವಾಗಿ ಗಾಜಿನ ಹಾಗೆ. ಎಂತ ಸೀದಾ ಸಾದಾ ಹುಡುಗ, ಆಹಾ. ಆದ್ರೆ ಅವನ್ ಗುಂಡಿಗೆ ಮಾತ್ರ ಉಕ್ಕಿನಷ್ಟು ಗಟ್ಟಿ. ಹೊರಗಿಂದ ನೋಡಿದ್ರೆ ಗೊತ್ತಾಗ್ತಿರಲಿಲ್ಲ ಎಷ್ಟು ದೃಢ, ಎಷ್ಟು ಗಟ್ಟಿಯಾಗಿತ್ತು ಅವನ್ ಮನ್ಸು ಅಂತ. ಸುಂದರವಾದ ಕನಸುಗಳನ್ನ ಕಂಡಿದ್ದ. ಅವನ್ ಗುರಿ ಬಹಳ ಸ್ಥಿರವಾದದ್ದು. ನಿಮಗ್ ಗೊತ್ತ, ವೀರೇನ್ ಅಂತ ವ್ಯಕ್ತಿ ಎಲ್ಲೂ ಹೋಗಿರೋದಿಲ್ಲ. ವೀರೇನ್ ಇದೇ ರೀತಿ ನಮ್ಮೆಲ್ಲರ ಮಧ್ಯೆ ಬದುಕಿರ್ತಾನೆ, ನಮ್ಗೆಲ್ಲ ದಾರಿನ ತೋರಿಸ್ಕೊಡ್ತಾನೆ, ನಮ್ಮ ಗುರಿನ ಸ್ಥಿರವಾಗಿ ಮಾಡ್ತಾನೆ. ಅವ್ರ ತಂದೆ ತಾಯಿ ಎದುರಿಗೆ ನಿಂತು ಸಾಂತ್ವನ ಮಾಡುವಂತ ಭಾಷೆ ಅದ್ ನನಗೆ ಗೊತ್ತಿಲ್ಲ. ಅವ್ರ ಪಾದಾನ ಸ್ಪರ್ಶ ಮಾಡಿ ಅವ್ರಿಗೆ ಪ್ರಣಾಮ ಮಾಡ್ತೀನಿ. ಇಂಥ ವೀರ ಸಂತಾನಕ್ಕೆ ಜನ್ಮ ನೀಡಿದ್ದಕ್ಕಾಗಿ. ವೀರೇನ್ನ ಈ ಬಲಿದಾನಕ್ಕೆ ನಾವು ಕಣ್ಣೀರ್ ಹಾಕೋದು ಶ್ರೇಯಸ್ಸಲ್ಲ. ವೀರೇನ್ ನನ್ನ ಅಕ್ಕ ಅಕ್ಕ ಅಂತಿದ್ದ, ತುಂಬಾ ಮುಗ್ಧನಾಗಿದ್ದ. ಅವನ ಆಸೆಗಳು ಚಿಕ್ಕ ಚಿಕ್ಕದಾಗಿತ್ತು. ಕೊನೆ ಬಾರಿ ಅವನು ನನ್ನ ಹತ್ರ ಒಂದು ಆಸೆ ಹೇಳ್ಕೊಂಡಿದ್ದ,
ಸಿಹಿ ತಿನ್ನೋದು ತೃಪ್ತಿ ಆಗೋಷ್ಟು ತಿಂದಿದ್ದ. ಹೇಗೆ ಗೊತ್ತಾಗ್ಬೇಕು, ಇದೇ ನಮ್ಮ ಜೊತೆ ಅವನ ಕೊನೆಯ ಊಟ ಅನ್ನೋದು. ಅವನ ಮನಸ್ಸಲ್ಲಿ ಎಷ್ಟು ಕನಸಿತ್ತು ಅದನ್ನ ಕಲ್ಪನೆ ಮಾಡೋಕ್ಕೂ ಆಗಲ್ಲ. ಪರಾಧೀನ, ನಾವೆಲ್ಲರೂ ಪರಾಧೀನರು. ಪದೇ ಪದೇ ಇದನ್ನೇ ಹೇಳ್ತಿದ್ದ, ಬ್ರಿಟಿಷರು ನಮ್ಮನ್ನೆಲ್ಲ ಬಲಹೀನರು ಹೇಡಿಗಳಂತ ಹೇಗೆ ಅಂದ್ಕೊಂಡಿದ್ದಾರೆ ಅನ್ನುವಕ್ಕ. ನಾವೆಲ್ಲ ಯಾವತ್ತಾದ್ರೂ ಸ್ವತಂತ್ರ ಭಾರತನ ನೋಡಕ್ಕಾಗತ್ತಾ? ಸರ್, ಅಲ್ಲ ಅಂತದೇನು ವಿಷಯ ಇದೆ? ಇಷ್ಟು ರಾತ್ರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಅಗಸ್ಟಿನ್ ಸರ್ ಜೈಲಿಗೆ ಬರ್ತಾ ಇದಾರಲ್ಲ? ಏನೋ ಗೊತ್ತಿಲ್ಲ, ಅದ್ಯಾರೋ ಕ್ರಿಮಿನಲ್ ಬಗ್ಗೆ ಹೇಳಿದ್ರು. ಮಿಸ್ಟರ್ ಮಜುಂದಾರ್, ಇವತ್ತು ಇಲ್ಲಿಗೆ ಒಬ್ಬ ಸ್ಪೆಷಲ್ ಕ್ರಿಮಿನಲ್ ಬರ್ತಿದ್ದಾನೆ. ಜತೀಂದ್ರನಾಥ್ ಮುಖರ್ಜಿ. ವೈ, ಎನಿ ಪ್ರಾಬ್ಲಮ್ ಮಿಸ್ಟರ್ ಮಜುಂದಾರ್? ನೋ 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 ಸರ್. ಹೇಳ್ಕೊಂಡು ಬನ್ನಿ, ಹೇಳ್ಕೊಂಡು ಬನ್ನಿ. ವೀರೇನ್ನ ಎಲ್ಲಿಟ್ಟಿದ್ರೋ ಅಲ್ಲಿಗೆ ಕರ್ಕೊಂಡು ಹೋಗಿ ಅವನನ್ನ. ಸಾಹೇಬ್ರೆ, ಹೇಳಿದ್ದೆ ತಾನೇ ನೀವೇನು ಸಾಬೀತು ಮಾಡೋಕ್ಕಾಗಲ್ಲ ಅಂತ. ಒಂದ್ ವೇಳೆ ಪ್ರಯತ್ನ ಪಟ್ರು ನಿಮ್ಮಿಂದ ಆಗ್ತಿರ್ಲಿಲ್ಲ. ಸಾಂಶುಲ್ ಆಲಂ ಕೊಲೆನಲ್ಲಿ, ಹೌರಾ ಬ್ರಿಡ್ಜ್ ಪ್ರಕರಣದಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಆದ್ರೆ ಒಂದು ವಿಷಯಕ್ಕೆ ನನಗೆ ಹೆಮ್ಮೆ ಅನಿಸ್ತಿದೆ. ಭಾರತೀಯರು ಬ್ರಿಟಿಷರಿಗೆ ಚೆನ್ನಾಗಿ ಉತ್ತರ ಕೊಡ್ತಿದ್ದಾರೆ. ನೀವು ನನ್ನ ಬೇಕು ಅಂತ ಹಿಡ್ಕೊಂಬಂದ್ರಿ, ಹೊಡೆದು ಬಡ್ದು ಜೈಲಿಗೆ ಹಾಕಿದ್ರಿ. ಏನ್ ಮಾಡ್ತೀರಾ ಈಗ? ಇನ್ನೂ ಹೊಡಿತೀರಾ? ನೀವು ಹಾಗೆ ಮಾಡೋದ್ರಿಂದ ನಿಮ್ಗೇನ್ ಪ್ರಯೋಜನ ಆಗುತ್ತೆ ಹೇಳಿ? ನಾನು ಮಾಡದೆ ಇರೋ ತಪ್ಪನ್ನ ಹಿಂಸೆ ಕೊಟ್ಟು ನನ್ನ ಒಪ್ಕೊಳ್ಳೋ ಹಾಗೆ ಮಾಡ್ತೀರಾ? ವೀರೇನ್ಗೆ ಏನ್ ಗತಿ ಆಯ್ತೋ? ನಿನಗೂ ಹಾಗೆ ಆಗತ್ತೆ. ನಿಜ ಏನಂದ್ರೆ, ವೀರೇನ್ಗೆ ಗಲ್ಲು ಶಿಕ್ಷೆ ತೀರ್ಪು ಆದ್ಮೇಲೇನೆ ಅವನು ಎಲ್ಲ ಒಪ್ಕೊಂಡಿದ್ದು. ಅದಕ್ಕೂ ಮುಂಚೆ ಅವನು ಬಾಯ್ದೆ ಬಿಟ್ಟಿರ್ಲಿಲ್ಲ. ಇಲ್ದೇ ಇದ್ರೆ ನಾವು ವೀರೇನ್ ಹತ್ರನೇ ಕೋರ್ಟಲ್ಲಿ ಸಾಕ್ಷಿ ಹೇಳಿಸ್ತಾ ಇದ್ವಿ. ಹೇ, ವಾಟ್ ಮೇಕ್ಸ್ ಯು ಲಾಫ್? ಯಾಕೆ ನಗ್ತಾ ಇದ್ಯಾ ನೀನು? ಓ, ನಿನಗೆ ಅನ್ನಿಸ್ತಿರ್ಬಹುದು ನೀನ್ ನಮಗೆ ಭಯ ಪಡಿಸ್ತಿದ್ಯಾ ಅಂತ. ಲೇಸನ್ ಜೊತೇನ್, ನೀನು ಬಾಯ್ ಬಿಡ್ಲೇಬೇಕು. ನಮಗೆ ಎಲ್ಲರ ಹೆಸರು ಆಲ್ರೆಡಿ ಗೊತ್ತಿದೆ. ನಾನು ಹುಟ್ಟಿದಾಗ್ಲಿಂದ ಬ್ರಿಟಿಷ್ನ ನೋಡಿದ್ದೀನಿ. ನಿಮ್ಮ ಕೈನಲ್ಲಿ ಏನಾಗತ್ತೆ ಏನಾಗೋದಿಲ್ಲ ಅನ್ನೋದು ನಾನು ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ನೀವೇನೇ ಪ್ಲಾನ್ ಮಾಡಿದ್ರೂ ಯಾವ ಕಾರಣಕ್ಕೂ ಅದು ನನ್ನ ಮುಂದೆ ನಡೆಯೋದಿಲ್ಲ. ಅದೂ ಅಲ್ಲದೆ ನನಗೆ ನನ್ನ ದೇಶದ ಜನರ ಬಗ್ಗೆ ತುಂಬ ಚೆನ್ನಾಗೇ ಗೊತ್ತು. ಎಂಥ ಪರಿಸ್ಥಿತಿ ಬಂದರೂ ಯಾವ ಸ್ವದೇಶಿನೂ ತನ್ನ ಗೆಳೆಯರ ಹೆಸರನ್ನ ಹೇಳೋದಿಲ್ಲ. ಓ ರಿಯಲಿ? ಸ್ವದೇಶಿಗಳ ಬಗ್ಗೆ ನಿನಗೆ ಅಷ್ಟೊಂದು ನಂಬಿಕೆನಾ? ಯಾರು ತಮ್ಮ ದೇಶನ ಇಷ್ಟಪಡ್ತಾರೋ ಅವರೇ ಸ್ವದೇಶಿಗಳು. ನಾನು ನನ್ನ ದೇಶನ ಇಷ್ಟಪಡ್ತೀನಿ, ಅದು ಸತ್ಯ. ಆದರೆ ನೀವು ಅದೇನೋ ಬಾಂಬ್ ಕತೆ ಹೇಳ್ತಾ ಇದ್ದೀರಲ್ಲ, ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಡ್ಯಾಮ್ ಲೈ, ಸುಳ್ಳು ಹೇಳ್ತಾ ಇದೀಯ. ನೀನು ಜಸ್ಟ್ ಇವತ್ತು ಮಾರ್ನಿಂಗ್ ಅಷ್ಟೇ ಸಿಕ್ ಹಾಕೊಂಡಿದೀಯ. ಅದಕ್ಕೆ ಪೊಲೀಸ್ ನಿನ್ನ ಎಗೇನ್ಸ್ಟ್ ಪ್ರೂಫ್ ಕೊಡೋಕೆ ಆಗೋದಿಲ್ಲ. ಬಟ್ ಡೋಂಟ್ ವರಿ ಮಿಸ್ಟರ್ ಮುಖರ್ಜಿ, ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೀಯಲ್ಲ, ಐ ಅಶ್ಯೂರ್ ಯು, ಆದಷ್ಟು ಬೇಗ ನಾನು ನಿನ್ನ ನೇಣು ಗಂಬಕ್ಕೆ ಏರಿಸ್ತೇನೆ. ಯಾ
Enjoy your stay, Mukherjee. Enjoy your stay. Mr. Majumdar, ನೀವು ಇವನ ಮೇಲೆ ಸ್ವಲ್ಪ ಕಣ್ಣಿಟ್ಟಿರಿ. ಭಾರತಾಂಬೆ ಮೇಲಾಣೆ, ನೀವೆಲ್ಲ ಏನು ಸಾಬೀತು ಮಾಡೋಕ್ಕಾಗೋದಿಲ್ಲ. ನನಗೆ ಇನ್ನೂ ತುಂಬ ಕೆಲಸ ಇದೆ, ಅದೆಲ್ಲ ಮುಗಿಸ್ತೆ. ನಾನು ಯಾವುದೇ ಕಾರಣಕ್ಕೂ ನೇಣಗಂಬ ಇರೋದಿಲ್ಲ, ಯಾವತ್ತಿಗೂ ಇಲ್ಲ. ಗೇಟ್ಗೆ ಬೀಗ ಹಾಕಿ. ಇಲ್ಲಿ ಕುಡಿಯೋಕೆ ನೀರಿನ ವ್ಯವಸ್ಥೆ ಮಾಡಿ. ಈಗ ನೀವು ನನ್ನ ಬಾಯಿ ಬಿಡಿಸ್ತೀರಾ? ಅದು ನಿಮ್ಮಿಂದ ಆಗುತ್ತಾ? ನೋಡಿ, ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಸಮಯ ವ್ಯರ್ಥ ಆಗುತ್ತೆ, ಬಿಟ್ರೆ ಬೇರೇನು ಸಾಧಿಸೋಕ್ಕಾಗೋದಿಲ್ಲ. ಈಗ ನೀನು ಜಾಸ್ತಿ ಮಾತಾಡಬೇಡ. ತಗೋ ಇದನ್ನ, ತಗೋ. ಪ್ರೀತಿಯ ಜತಿನಣ್ಣ, ಮೊದಲಿಗೆ ನನ್ನ ಪ್ರಣಾಮಗಳನ್ನ ಸ್ವೀಕರಿಸಿ. ಈ ಪತ್ರ ನೀವು ಓದೋ ಮೊದಲೇ ನಾನು ಭೂಮಿ ಬಿಟ್ಟು ತುಂಬ ದೂರ ಹೋಗಿರೋ ಸಾಧ್ಯತೆ ಇರುತ್ತೆ. ಈ ಕೆಲವು ದಿನಗಳಿಂದ ನನಗೆ ಈ ಭೂಮಿ ಅಂದ್ರೇನು, ಅದ್ರ ಮೇಲಿರೋ ಮೋಹ ಅಂದ್ರೇನು, ಬದುಕು ಅಂದ್ರೇನು, ತ್ಯಾಗದ ಮಹತ್ವ ಏನು ಅನ್ನೋದು ನನಗೆ ಅರ್ಥ ಆಗಿದೆ. ಆದರೆ ದೇಶದ ಮೋಹನ ತ್ಯಾಗ ಮಾಡೋದು ಎಷ್ಟು ಕಷ್ಟ ಅಂತ ನನಗೀಗ ಗೊತ್ತಾಗಿದೆ ಜತಿನಣ್ಣ. ಸಂಶೋಲಲಂ ಕೊಲೆ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಭಾಗ ಜತಿನ್, ಸ್ವದೇಶಿಗಳ ನಾಯಕನಾಗಿದ್ದ ಭಾಗ ಜತಿನ್ ಸರ್ಕಾರದ ಸಾಕ್ಷಿಯಾಗಲು ಒಪ್ಪಿದ್ದಾನೆ. ಜತಿನಣ್ಣ, ಯಾಕೆ ಹೀಗ್ ಮಾಡಿದ್ರೆ? ಜತಿನಣ್ಣ, ನೀವ್ ಈ ತರ ಮಾಡಬಾರ್ದಾಗಿತ್ತು. ಅಗಸ್ಟಿನ್ ಅವರು ನಿನಗೆ ಸುಳ್ಳು ಪೇಪರ್ ಸಿಗೋ ಹಾಗೆ ಮಾಡಿದ್ರು. ಆ ಪೇಪರ್ ನಲ್ಲಿ ಇದ್ದಿದ್ದೆಲ್ಲ ಸುಳ್ಳು ಸುದ್ದಿನೇ. ಸತ್ಯವಾಗ್ಲೂ ಯುಗಂಧರ್ ಪೇಪರ್ನವರು ಈ ಸುದ್ದಿನ ಪ್ರಿಂಟೇ ಮಾಡಿರ್ಲಿಲ್ಲ. ಸ್ವತಂತ್ರ ಭಾರತ ನೋಡೋ ಕನ್ಸು ನನ್ಸಾಗಿಲ್ಲ ಜತಿನಣ್ಣ. ಇದು ನನ್ನ ಯಾವುದೋ ಪಾಪದ ಫಲನೇ ಇರಬೇಕು. ಇದೇ ನನ್ನ ಕೊನೆಯ ಪತ್ರ ಜತಿನಣ್ಣ. ಇಂತಿ ನಿಮ್ಮ ವೀರೆ. ದೇಶದ ಹೆಮ್ಮೆ ವೀರೇನ್, ನನಗೆ ಗೊತ್ತಿದೆ. ಈ ಬ್ರಿಟಿಷರು ಏನ್ ಬೇಕಾದ್ರೂ ಮಾಡೋ ನೀಚರು ಅಂತ. ನೀನು ಸಾಯೋಕ್ ಮುಂಚೆ ಕೆಲವು ದಿನಗಳು ಇದೇ ನಿನ್ನ ಕೋಣೆ ಆಗಿತ್ತು, ನಿನಗೆ ಮನೆ ಆಗಿತ್ತು. ಇನ್ನು ಮುಂದೆ ಇಲ್ಲೇ ಕೂತು ನಾನು ಬ್ರಿಟಿಷರ ಬುಡಾನೆ ಅಲ್ಲಾಡಿಸ್ತೀನಿ. ವ್ಯಕ್ತಿಗೋಸ್ಕರ ಕಣ್ಣಲ್ಲಿ ನೀರ್ ಹಾಕಿದ್ರೆ ನಾವು ದುರ್ಬಲರಾಗ್ತೀವಿ. ಅವ್ರ ಆತ್ಮ ಬಲಿದಾನಕ್ಕೆ ಬೆಲೆ ಇಲ್ದಂಗಾಗುತ್ತೆ. ಅವ್ರ ಬಗ್ಗೆ ಖಂಡಿತವಾಗ್ಲೂ ನಮ್ ಎಲ್ಲರಿಗೂ ಹೆಮ್ಮೆ ಇದೆ. ವೀರನ್ ಹೇಳ್ತಿದ್ದ, ಕಣ್ಣೀರ್ ಹಾಕ್ಬಾರ್ದು, ಎದೆಯಲ್ಲಿ ಬೆಂಕಿ ಇರ್ಬೇಕು ಅಂತ. ಯಾರಿಗೆ ಇಷ್ಟು ದೃಢ ಶಕ್ತಿ ಇತ್ತು, ಯಾರಿಷ್ಟು ಸಾಹಸಿಯಾಗಿದ್ರು, ಅವರು ಇವತ್ತು ನಮ್ ಜೊತೆ ಇಲ್ಲ. ಅದನ್ನ ಕಲ್ಪನೆನು ಮಾಡ್ಕೊಳಕ್ ಆಗ್ತಿಲ್ಲ. ವೀರೇನ್ ಹರ್ದೋಗಿರೋ ಬಟ್ಟೆ ತಗೊಂಡ್ ಬರ್ತಾ ಇದ್ದ ನನ್ನ ಹತ್ರ ಹೊಲ್ಸೋದಕ್ಕೆ.
ಒಂದಿನ ನಾನು ಬಟ್ಟೆ ಕೊಟ್ಟಿದ್ದೆ, ಅವನದನ್ನ ತಗೊಳ್ಳಲಿಲ್ಲ. ಅವನು ಹೊಸ ಬಟ್ಟೆ ಹಾಕೊಳ್ಳೋದು ದುಂದು ವೆಚ್ಚ ಅಂದ. ನನ್ನ ಹತ್ರ ಎರಡು ಬಟ್ಟೆ ಇದೆ, ನನಗ್ ಬೇಡ ಅಂದ. ನಾನು ತುಂಬಾ ಒತ್ತಾಯ ಮಾಡಿದ್ದಕ್ಕೆ ಆಗ ಅವನ್ಗೇನ್ ಹೇಳ್ದ ಗೊತ್ತಾ? ಸರಿ ಸರಿ, ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೋ ಆಗ ನನಗ ಹೊಸ ಬಟ್ಟೆ ಕೊಡಿ ಅಂದಿದ್ದ. ಹೊಸ ಬಟ್ಟೆ ಹಾಕೊಂಡು ಹೊಸ ದೇಶ ನೋಡ್ತೀನಿ ಅಂದಿದ್ದ. ವೀರೇನ್ ಅಂತ ಹುಡುಗನೇ ಆಗಿದ್ದ. ಒಂದ್ಸಲ ಪೋಸ್ಟರ್ ಹಂಚೋಕೆ ಅಂಟು ಕಡಿಮೆ ಆಗೋಗಿತ್ತು, ಮತ್ತೆ ನಮ್ಮ ಹತ್ರ ಅಂಟು ಕೂಡ ಇರಲಿಲ್ಲ. ಅನುಪಮ ಅವಾಗ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನ ಕಲಿಸ್ತಾ ಇದ್ಲು. ನೆನ್ಪಿದ್ಯಾನು ವೀರೇನ್ ನಿನ್ನ ಹತ್ರ ಬಂದು ಕೇಳ್ದ? ವೀರೇನ್ ಏನ್ ಕೇಳ್ದ ಅಂದ್ರೆ ಅವನ ಪಾಲಿಗೆ ಎಷ್ಟು ರೊಟ್ಟಿ ಬರಬೇಕಿತ್ತು ಅದ್ರಲ್ಲಿ ಅಂಟು ಮಾಡಿ ಅಂತ. ಆಗ ಅವನು ಮೂರು ಅಂದ್ಲು. ಆಗ ಅವನು ಏನ್ ಮಾಡ್ತಾ ಗೊತ್ತಾ? ಅವನು ತನ್ನ ಪಾಲಿನ ಮೂರು ರೊಟ್ಟಿ ಹಿಟ್ಟನ್ನ ತಗೊಂಡು ಹೋಗಿ ಅದ್ರಲ್ಲಿ ಅಂಟನ್ನ ಮಾಡಿ ಅದನ್ನ ಪೋಸ್ಟ್ ಅನ್ಸೋದಕ್ಕೆ ತಗೊಂಡು ಹೋದ. ನಾವೆಲ್ಲರೂ ಅವನಿಗೆ ನಿನಗೆ ಹಸಿವಾಗ್ತಿಲ್ವ ಅಂತ ಕೇಳಿದಾಗ ಅವನು ಏನ್ ಹೇಳ್ದ ಗೊತ್ತಾ? ದೇಶದ ಎದುರಿಗೆ ಯಾವ ಹಸಿವು ಇಲ್ಲ ಅಂದ. ಅದು ವೀರೇನ್. ದೇಶನ ಇಷ್ಟೊಂದು ಇಷ್ಟಪಡ್ತಿದ್ರ ವೀರೇನ್ ಅಣ್ಣ? ಮಾಧವ್ ಮೇಷ್ರೆ, ಪೊಲೀಸರು ಇಲ್ಲಿ ಬರ್ತಿದ್ದಾರೆ. ಅವ್ರು ಹೇಳ್ತಿದ್ರು ಜತಿನ್ ಅಣ್ಣಂಗೆ ತುಂಬಾ ಹೊಡಿತಾರಂತೆ. ಈಗೇನ್ ಮಾಡೋದ ಗೊತ್ತಿಲ್ಲ. ಏನ್ ಹೇಳ್ತಾ ಇದ್ಯಾ? ಇವತ್ ನಾನು ಅವ್ರನ್ನ ಬಿಡೋದಿಲ್ಲ. ಹುಚ್ಚಾಟ ಮಾಡಬೇಡ. ಇಲ್ಲಿ ಹೆಂಗಸರು ಮಕ್ಕಳು ಎಲ್ಲ ಇದ್ದಾರೆ. ಪೊಲೀಸರು ಬಂದು ನಿನ್ನ ನೋಡೋ ಮುಂಚೆ ನಿನ್ ಬಾಯಿಲಿ ಮಹೇಶ್ರೆ ನಡಿ. ಮಾಧವ್ ಮೇಶ್ರೆ ಜತಿನ್ ಅಣ್ಣಂಗೆ ಹೊಡಿತಿದಾರೆ, ನಾವೇ ಕುತ್ರ ಕೊಡಬಾರ್ದು. ಅನಂತ್, ಈಗ ಉತ್ತರ ಕೊಡೋದಕ್ಕೆ ಇದು ಸಮಯ ಅಲ್ಲ. ಮೊದ್ಲು ಇವರಿಂದ ತಪ್ಪಿಸ್ಕೊಂಡು ಓಡ್ ಹೋಗಿ, ಆಮೇಲೆ ನೀನ್ ಅವ್ರಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ಮಾಡು. ಈಗ ನೀನ್ ಇಲ್ಲಿ ಇರೋದು ಸರಿಯಲ್ಲ. ಮೊದ್ಲು ಹೊರಡಿಲ್ಲಿಂದ ಹೊರಡು, ಹೋಗು. ಏನ್ ನಡೀತಾ ಇದೆ ಇಲ್ಲಿ? ಒಬ್ಬ ಕೊಲೆಗಾರನ ಬಗ್ಗೆ ಸಭೆ ಮಾಡ್ತಾ ಇದ್ದೀರಾ? ಮುಖುಂದ್. ಎಸ್ ಸರ್. ಎಲ್ಲ ಒಡ್ದು ಹಾಕು. ಒಬ್ಬ ಮರ್ಡರ್ ಬಗ್ಗೆ ಸಭೆ ಮಾಡೋಗಿಲ್ಲ. ಬಗ್ಗೆ ಶೋಕ ಸಭೆ ಮಾಡೋ ಹಾಗಿಲ್ಲ. ಅವನೊಬ್ಬ ಕೊಲೆಗಾರ. ವೀರೇನ್ ಅಣ್ಣ ಕೊಲೆಗಾರ ಅಲ್ಲ. ಶಟ್ ಅಪ್. ಏನ್ ಮಾಡ್ತಿದ್ದೀರ ಮಿಸ್ಟರ್ ರಿಚರ್ಡ್ಸನ್? ಒಬ್ಬ ವ್ಯಕ್ತಿಗೆ ಗೌರವ ಕೊಡೋಕೆ ನಿಮಗೆ ಬರ್ದೇ ಇದ್ರೆ ಹೋಗ್ಲಿ,
ಆದ್ರೆ ಅವರ ಗೌರವಾನ ಹಾಳು ಮಾಡೋ ಅಧಿಕಾರ ನಿಮಗಿಲ್ಲ. ಅಧಿಕಾರ ಮೀರಿದ ಕೆಲಸ ಮಾಡೋದಲ್ದೆ ಒಬ್ಬ ಚಿಕ್ಕ ಹುಡುಗನಿಗೆ ಹೊಡಿತಾ ಇದ್ದೀರಾ? ನೀವಿಷ್ಟೊಂದು ಇನ್ಸೆಕ್ಯೂರ? ನಿಮ್ಮನ್ನ ನೀವು ರಾಜರು ಅನ್ಕೊಂಡಿದ್ದೀರಾ? ಏನ್ ನೀವು ಮಾತ್ರ ಶ್ರೇಷ್ಠನಾ? ನಿಮ್ ಯೋಚನೆ ಇದೆ ತಾನೆ? ಆದ್ರೆ ನಿಮ್ ಮನ್ಸಲ್ಲಿ ಇಷ್ಟೊಂದು ಭಯನ? ಶಡ್ ಅಪ್ ಮಿಸ್ಟರ್ ಬೋಸ್, ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ಸ್. ನಾಟ್ ಎಟ್ ಆಲ್ ಮಿಸ್ಟರ್ ರಿಚರ್ಡ್ಸನ್. ನಾವೇನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ನಿಮ್ಮಿಂದ ಕಲಿಬೇಕಾಗಿಲ್ಲ. ನೀವು ಅವನ ಮೇಲೆ ಕೈ ಮಾಡ್ತಿದ್ದಾರಲ್ಲ, ನಮ್ಮ ಸಭೆಯನ್ನ ನೀವೀಗ ಹಾಳು ಮಾಡಿದ್ರಲ್ಲ, ಉತ್ತರ ಕೊಡಿ, ಉತ್ತರ ಕೊಡಿ ನಮ್ಗೆ. ಅಯ್ಯೋ ದೇವ್ರೇ, ಈಗ ಎಲ್ಲರೂ ನಮ್ಮನ್ನ ಹಿಡ್ಕೋತಾರೆ. ಈ ರಿಚರ್ಡ್ಸನ್ ಸರ್ಗೆ ಹೊಡಿಯೋದಕ್ಕೆ ಕೈ ಕಿರಿತಾನೆ ಇರುತ್ತೆ ಅಂತ ಅನ್ಸುತ್ತೆ. ಯಾಕೆ ಬೇಕಾಗಿತ್ತಿದು ಅಂತ ಸುಮ್ಮನೆ ಇರದೆ ಆ ಹುಡುಗನ್ಗೆ ಹೊಡಿಯೋದಕ್ಕೆ ಲಾಠಿ ಎತ್ತಿಬಿಟ್ರು. ಇಲ್ಲಿರೋದು ಒಳ್ಳೇದಲ್ಲ, ಆದಷ್ಟು ಬೇಕಾಗಿ ಇಲ್ಲಿಂದ ಓಡೋಗ್ಬೇಕು. ನಾನು ನಿಮ್ಗೆಲ್ಲ ವಾರ್ನ್ ಮಾಡ್ತಿದ್ದೀನಿ, ನೀವು ಪೊಲೀಸರ ಕೆಲಸಕ್ಕೆ ತೊಂದರೆ ಕೊಡ್ತಾ ಇದ್ದೀರಾ. ಪೊಲೀಸರ ಕೆಲಸಕ್ಕೆ ಅಡ್ಡಿ ತರೋ ಹಾಗಿಲ್ಲ. ಹೌದಾ? ಆಶ್ಚರ್ಯ, ನೀವಿಷ್ಟೆಲ್ಲ ಮಾಡ್ತಾ ಇರೋದು ಯಾವ ಕಾರಣಕ್ಕೆ? ವಿವೇನ್ ದತ್ತ ಒಬ್ಬ ಸ್ವದೇಶಿ, ಅವನೊಬ್ಬ ಕೊಲೆಗಾರ, ಅವನ್ಗೋಸ್ಕರ ಶೋಕ ಸಭೆ ಮಾಡೋ ಹಾಗಿಲ್ಲ. ದಿಸ್ ಇಸ್ ಅನ್ ಆರ್ಡರ್. ಇಲ್ಲಿ ಯಾವ ಸ್ವದೇಶಿನೂ ಇಲ್ಲ. ಒಬ್ಬ ತಾಯಿಗೆ ಅವನ ಮಗ ಕೊಲೆಗಾರನೇ ಆಗಿದ್ರು, ಆ ತಾಯಿಗೆ ಅವನು ಮಗನೇ ತಾನೆ. ಆ ಮಗನಿಗೆ ಕಲ್ಲು ಶಿಕ್ಷೆ ಆದ್ರೆ ಅಮ್ಮ ಖಂಡಿತ ಅಳ್ತಾಳೆ. ಹಾಗಂದ್ ಮಾತ್ರಕ್ಕೆ ಸ್ವದೇಶಿ ಆಗೋದಿಲ್ಲ ಅವಳು. ನಿಮ್ಗೆಲ್ಲ ಏನ್ ಅನ್ನಿಸ್ತಾ ಇದೆ? ನಾವಿಲ್ಲಿ ಹೋರಾಟ ಮಾಡೋಕ್ ಸೇರಿದೀವಿ ಅಂತನಾ? ನಾವೆಲ್ಲರೂ ಸಾಧಾರಣವಾದ ಮನುಷ್ಯರು, ನಿಮ್ ಯಾರಲ್ಲೂ ಒಂಚೂರು ಮನುಷ್ಯತ್ವನೇ ಉಳಿದಿಲ್ಲ ಅನ್ನೋ ತರ ಅನ್ನಿಸ್ತಿದೆ. ನಿಮಗೆ ಇದೆಲ್ಲ ಯಾಕೆ ತಪ್ಪು ಅನ್ನಿಸ್ತಿದೆ ಅಂದ್ರೆ ನಿಮ್ ಯಾರಿಗೂ ಮಾನವೀಯತೆ ಇಲ್ಲ. ನಮ್ಮ ದೇಶದ ಧರ್ಮ ಇದು. ಪರಿಚಿತನೋ ಅಪರಿಚಿತನೋ ಯಾರೇ ಆಗಿರಲಿ, ಅವರ ನೋವು ತೊಂದರೆಗಳನ್ನ ನಮ್ದು ಅನ್ಕೊಂಡು ದುಃಖದಲ್ಲಿ ನಾವು ಸೇರ್ಕೊಂಡು ಸಮಾಧಾನ ಮಾಡ್ತೀವಿ. ವೀರೇನ್ ಕೂಡ ಅಷ್ಟೇ. ಈಗ ಅವನನ್ನು ವಾಪಸ್ ತರಕ್ಕಂತೂ ಆಗಲ್ಲ, ಆದ್ರೆ ಅವನಿಗೆ ಸೇರ್ಬೇಕಾಗಿರೋ ಗೌರವನ ನಾವು ತಲುಪಿಸ್ಲೇಬೇಕಲ್ವಾ? ವಾಯ್ ವಾಯ್ ವೀರೇನ್ಗೂ ನಿಮ್ಗೂ ಏನ್ ರಿಲೇಷನ್ಶಿಪ್? ಈ ದೇಶದಲ್ಲಿ ಹುಟ್ಟೋ ಪ್ರತಿಯೊಬ್ರು ನಮ್ಮೋರೆ. ಒಬ್ಬ ಅಣ್ಣ, ಇನ್ನೊಬ್ಬ ತಮ್ಮ, ಮತ್ತಿನ್ನೊಬ್ಬ ಗೆಳೆಯ. ಈ ದೇಶದ ವ್ಯಕ್ತಿಗೆ ಗಲ್ಲಾದ್ರೆ ನಮ್ಮ ಕಣ್ಣಲ್ಲಿ ನೀರ್ ಬರೋದು ಸಾಮಾನ್ಯ. ಅವ್ರನ್ನ ನೆನಪಿಸ್ಕೊಂಡು ಅವ್ರ ಬಗ್ಗೆ ಮಾತಾಡಿದಾಗ ನೀವ್ ಅನ್ಯಾಯ ಮಾಡೋದು ಸರಿಯಲ್ಲ. ನಮ್ಗಿರೋ ನೋವು, ನಮ್ಮ ಕಷ್ಟ, ನಮ್ಮ ದುಃಖ, ನಮ್ಮ ಕಣ್ಣೀರನ್ನ ನೀವೇ ನಿರ್ಧಾರ ಮಾಡ್ತೀರಾ? ನಾವಿದಕ್ಕೆ ಒಪ್ಪೋದಿಲ್ಲ. ಕ್ಷಮೆ ಕೇಳಿ, ಇಲ್ಲಾಂದ್ರೆ ನಾವು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ಸಾಹೇಬ್ರೆ, ನೀವು ವೀರನ್ಗೆ ಅವಮಾನ ಮಾಡಿ ಸರಿಯಾದ ಕೆಲಸ ಮಾಡಿದ್ದೀರ ಅಂತ ಅನ್ಕೊಂಡಿದ್ದೀರ, ಅದು ತಪ್ಪು. ನೀವು ಸುಭಾಷ್ ಮೇಲೆ ಕೈ ಮಾಡಿದ್ದು ಸರಿನಾ? ಧೈರ್ಯ ಇದ್ರೆ ನಮ್ಮೆಲ್ಲರಿಗೂ ಹೊಡೆಯಿರಿ, 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 ನಮ್ಮೆಲ್ಲರಿಗೂ ನೋಡ್ತೀನಿ. ಇವ್ರಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಸ್ಟಾಪ್, ಐ ಸೆಡ್ ಸ್ಟಾಪ್.
ಆನ್ಸರ್ ಮೀ, ಸುಭಾಷ್ ಒಳಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಪೊಲೀಸರ ಕೆಲಸಕ್ಕೆ ತೊಂದರೆ ಕೊಡುವಂತದ್ದು ಇವನ್ಗೆ ನಾನು ಮೊದಲೇ ವಾರ್ನ್ ಮಾಡಿದ್ದೆ. ನಾವು ಕೂಡ ನಿಮ್ಗೆ ಮೊದಲೇ ಹೇಳಿದ್ವಿ, ನೀವು ಪದೇ ಪದೇ ಅನ್ಯಾಯ ಮಾಡಿದ್ದೀರಾ. ಪೊಲೀಸರು ಹೀಗೆ ಅನ್ಯಾಯ ಮಾಡಿದ್ರೆ ನಾವೆಲ್ಲರೂ ಮುನ್ನುಗ್ತೀವಿ ಅಷ್ಟೇ. ನಮ್ಮ ಮಾತು ಅರ್ಥ ಆಗಿದ್ರೆ ಕ್ಷಮೆ ಕೇಳಿ, ಇಲ್ದಿದ್ರೆ ನಿಮ್ ವಿರುದ್ಧ ನಾವೆಲ್ಲರೂ ಸೇರಿ ಹೋರಾಟ ಮಾಡಬೇಕಾಗತ್ತೆ. What are they doing? ನೀವೀಗಿಂದೀಗ್ಲೇ ಇಲ್ಲಿಂದ ಹೊರಟೋಗಿ. ನಾವು ನಿನ್ನನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ ವೀರೇ, ಆದ್ರೆ ನಿಂಗಾದ ಅವಮಾನನ ನಾವಿವತ್ತು ಪ್ರತಿಭಟಿಸಿದೀವಿ.